ಎಸ್. ಇನ್ನು ಮುಂದಿನ ಸುದ್ದಿ, ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬಾಕಿ ಇದ್ದಂಥ ಕೆಲಸ ಅದು ಜಿಲ್ಲಾ ಉಸ್ತುವಾರಿಗಳ ನೇಮಕ. ಸೊ ಕೊನೆಗೂ ಕೂಡ ಜಿಲ್ಲೆಗಳ ಉಸ್ತುವಾರಿ ನೇಮಕ ಆಗಿದೆ. 31 ಜಿಲ್ಲೆಗಳಿಗೆ ಈಗ ಉಸ್ತುವಾರಿಗಳ ನೇಮಕ ಆಗಿದೆ. ಆದರೆ 34 ಜನ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸರಿ. ಸಿ ಎಂ ಸಿದ್ದರಾಮಯ್ಯ ಯಾವುದೇ ಜಿಲ್ಲೆಯ ಉಸ್ತುವಾರಿನ ವಹಿಸ್ಕೊಂಡಿಲ್ಲ. ಅದೇ ರೀತಿ ರಹೀಂ ಖಾನ್ ಬೀದರ್ನವರು, ಅವರಿಗೂ ಕೂಡ ಯಾವುದೇ ಒಂದು ಉಸ್ತುವಾರಿಯನ್ನು ಕೊಟ್ಟಿಲ್ಲ. ಯಾಕಂದರೆ ಅಲ್ಲಿ ಈಶ್ವರ್ ಖಂಡ್ರೆಗೆ ಬೀದರ್ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇಬ್ಬರಿಗಿಲ್ಲ. ಇನ್ನೊಬ್ಬರು ಒಂದು ರೀತಿ ಅಚ್ಚರಿಯ ಬೆಳವಣಿಗೆ, ಅದೇನಪ್ಪ ಅಂದರೆ ಕೃಷ್ಣ ಬೈರೇಗೌಡರಿಗೆ ಯಾವುದೇ ಜಿಲ್ಲೆಯ ಉಸ್ತುವಾರಿಯನ್ನು ಕೊಟ್ಟಿಲ್ಲ. ಕ್ವೈಟ್ ಇಂಟ್ರೆಸ್ಟಿಂಗ್ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಮುನಿಸ್ಕೊಂಡಿದ್ದಾರಾ ಕೃಷ್ಣ ಬೈರೇಗೌಡರು ಅನ್ನೋ ಲೆಕ್ಕಾಚಾರ ಕೂಡ ಇದ್ದಂತೆ ತೋರಿಸ್ತಾ ಇದೆ. ಯಾಕಂದರೆ ಕೃಷ್ಣ ಬೈರೇಗೌಡರು ಬೆಂಗಳೂರು ಗ್ರಾಮಾಂತರ ಅಥವಾ ಅದಕ್ಕಿಂತ ಮುಖ್ಯವಾಗಿ ಬೈರೇಗೌಡರು ಅಂದರೆ ಕೃಷ್ಣ ಬೈರೇಗೌಡರ ತಂದೆ ವೇಮಗಲ್ನವರು, ಕೋಲಾರ ಜಿಲ್ಲೆಯವರು. ಹಾಗಾಗಿ ಕೋಲಾರ ಉಸ್ತುವಾರಿಯನ್ನು ಕೇಳಿದರು. ಆದರೆ ಕೃಷ್ಣ ಬೈರೇಗೌಡರಿಗೆ ಕೋಲಾರ ಉಸ್ತುವಾರಿಯನ್ನು ಕೊಟ್ಟಿಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರ. ಆದರೆ ಸಿದ್ದರಾಮಯ್ಯನವರ ಪರಮಾಪ್ತ ಬೈರತಿ ಸುರೇಶ್ಗೆ ಕೋಲಾರ ಜಿಲ್ಲೆ ಉಸ್ತುವಾರಿಯನ್ನು ಕೊಟ್ಟಿರೋದು ಒಂದು ರೀತಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ಕೃಷ್ಣ ಬೈರೇಗೌಡರಿಗೆ ಪ್ರಭಾವಿ ಸಚಿವರು, ಹಿರಿಯ ನಾಯಕರು ಅವರಿಗೆ ಒಂದು ಉಸ್ತುವಾರಿ ಕೊಟ್ಟಿಲ್ವಲ್ಲ ಯಾಕೆ ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ. ಜೊತೆಗೆ ಅವರಿಗೆ ಪ್ರಭಾವಿ ಖಾತೆ ಇದೆ, ಕಂದಾಯ ಖಾತೆ. ಹಾಗಾಗಿ ಅವರಿಗೆ ಉಸ್ತುವಾರಿ ಕೊಟ್ಟಿಲ್ಲ ಅನ್ನೋ ಲೆಕ್ಕಾಚಾರ. ಬಟ್ ಅವರು ಕೋಲಾರ ಕೇಳಿದರು, ಕೋಲಾರ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಅಂತ. ಮತ್ತೊಂದು ಕಡೆ ಕೆ ಎಚ್ ಮುನಿಯಪ್ಪ ಕೂಡ ಕೋಲಾರ ಕೇಳಿದರು, ಕೋಲಾರ ಕೊಟ್ಟಿಲ್ಲ, ಅವ್ರಿಗೆ ಬೆಂಗಳೂರು ಗ್ರಾಮಾಂತರ ಕೊಟ್ಟಿದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ. ಒಟ್ಟಿನಲ್ಲಿ ಖಾತೆ ಹಂಚಿಕೆ ಆದ ಬಳಿಕ ಈಗ ಉಸ್ತುವಾರಿ ಸಚಿವರ ನೇಮಕ ಕೂಡ ಮುಗಿದೋಗಿದೆ ಪೂರ್ತಿ. ಒಂದೆರಡು ಚೇಂಜಸ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ, ನಿರೀಕ್ಷೆ ಇದೆ. ನೋಡೋಣ, ಬೆಂಗಳೂರು ಉಸ್ತುವಾರಿಯನ್ನು ಬೆಂಗಳೂರು ಅಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ವಹಿಸ್ಕೊಂಡಿದ್ದಾರೆ. ಮತ್ತಷ್ಟು ವೇಗವಾಗಿ ಕೆಲಸ ಆಗಬಹುದು ಅನ್ನೋ ನಿರೀಕ್ಷೆ ಇದೆ ಅಧಿಕಾರಿಗಳನ್ನು ಜೊತೆಯಲ್ಲಿ ಸೇರಿಕೊಂಡು. ಬಟ್ 31 ಜಿಲ್ಲೆಗಳಿಗೆ ಈಗ ಉಸ್ತುವಾರಿ ನೇಮಕ ಆಗಿದೆ. ಸಿದ್ದರಾಮಯ್ಯ, ಕೃಷ್ಣ ಬೈರೇಗೌಡ, ರಹೀಂ ಖಾನ್ ಹೊರತುಪಡಿಸಿ ಉಳಿದ ಎಲ್ಲರಿಗೂ ಕೂಡ ಜಿಲ್ಲೆಗಳ ಉಸ್ತುವಾರಿಯನ್ನು ಹಂಚಿಕೆ ಮಾಡಲಾಗಿದೆ. ಕರ್ನಾಟಕ ಟಿವಿಯ ಇದಕ್ಕೂ ಮುಂಚೆ ಒಂದು ವಿಡಿಯೋವನ್ನು ಪಬ್ಲಿಷ್ ಆಗಿದೆ, ಅದರಲ್ಲಿ ನೀವು ನೋಡಬಹುದು. ಉಸ್ತುವಾರಿಗಳ ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲಿ ಇದೆ. ಎಸ್. ಇನ್ನು ಮುಂದಿನ ಸುದ್ದಿಗೆ ಹೋಗೋದು.